ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ರೆ ಎಲ್ರು? ನಾವು ಚೆನ್ನಾಗಿದ್ದೇವೆ. ಈಗ ಸಂಜೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡಿ ದೇವರು ಕಾಣ್ತಾ ಇದ್ದಾರಲ್ವಾ. ಏನಂದ್ರೆ ಫ್ರೆಂಡ್ಸ್, ಇವತ್ತು ನಾನು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಇನ್ನೊಂದು ಸಾಂಬಾರು ಮಾಡಿದೆ. ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ನಿಶಾನನ್ನು. ನಿಶಾ ಹಾಯ್. ನಡೆದಿಲ್ಲ, ಹಾಯ್. ಅವಳಷ್ಟೇ ಕ್ಯಾಟ್ ಆಡ್ತಿದ್ದಾಳೆ. ಇಲ್ಲಿ ಮೀನು ನೋಡ್ತಾ. ಇಲ್ಲಿ ನಾನು ಸಾಂಬಾರು ಮಾಡಲಿಕ್ಕೆ ಮೊದಲಿಂದಾಗಿ ಒಂದು ಸೌತೆಕಾಯಿ ತೊಳೆದು ಕಟ್ ಮಾಡಿಟ್ಟುಕೊಂಡಿದ್ದೀನಿ. ಮತ್ತು ತೊಗರಿಬೇಳೆ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ. ಮತ್ತೊಂದು ಅರ್ಧದಷ್ಟು ಈರುಳ್ಳಿ, ಮತ್ತೊಂದು ಅರ್ಧ ಟೊಮೆಟೊ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ನಾನಿಲ್ಲಿ ಹಾಗೆ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡದು. ನಾನಿಲ್ಲಿ 3 ವಿಷಲ್ ಹಾಕಿಸಿಕೊಂಡಿದ್ದೇನೆ. 2 ವಿಷಲ್ಸ್ ಸಾಕಾಗ್ತದೆ. ನಾನು 3 ವಿಷಲ್ ಹಾಕಿಸಿಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಲು ಮುಚ್ಚಿ ಬೇಯಲಿಕ್ಕಿಡುವ. ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಳ್ಬೇಕು. ಈಗ ಒಂದು ತವವನ್ನು ಇಟ್ಟಿದ್ದೇನೆ. ತವ ಬಿಸಿಯಾಗಿದೆ. ಈಗ ತವ ಬಿಸಿಯಾದಾಗ ನಾನು ಇದಕ್ಕೆ ಈಗ 2 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ ಫಸ್ಟಿಂದಾಗಿ, ಮತ್ತು 1 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ನಾವು ಕಡಲೆ ಮೇಲೆ ಮತ್ತು ಉದ್ದಿನ ಬೇಳೆಯನ್ನು ಬಿಸಿ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ನಾವು ಮೆಣಸು ಹಾಕ್ಕೊಳ್ಬೇಕು. ನಾನಿಲ್ಲಿ ಈಗ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. 1/10 ಮೆಣಸು ತಗೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕ್ಕೊಳ್ಬೋದು. ಸ್ವಲ್ಪ ಖಾರ ಕಡಿಮೆ ಬೇಕಾದರೆ ಕಡಿಮೆ. ಮತ್ತು ಈಗ ಸ್ವಲ್ಪ 1/4 ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಂಡೆ. ಮತ್ತು ನಾನು 2/2 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದಕ್ಕೆ, ಹಾಗೆ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ. ಮತ್ತೊಂದು 1/4 ಚಮಚದಷ್ಟು ಜೀರಿಗೆ. ಕೊತ್ತಂಬರಿ ಜಾಸ್ತಿ ಆದರೆ ಸಹ ಎಂತ ಆಗೋದಿಲ್ಲಲ್ಲ. ಮತ್ತೊಂದು 1/2 ಈರುಳ್ಳಿ ನಾನಾಗ ಬೇಯಿಸುವಾಗ ಹಾಕಿದ್ದೆ. ಈಗ ಉಳಿದ 1/2 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಮತ್ತೊಂದು 3-4 ಎಸಳು ಬೆಳ್ಳುಳ್ಳಿಯನ್ನು ತೆಗೊಂಡು ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಚೆಂದ ಒಂದು ಘಮ ಬರುವವರೆಗೆ, ಕಲರೆಲ್ಲ ಚೇಂಜ್ ಆಗಿ ಘಮ ಬರುವವರೆಗೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಇದರಿಂದಲೇ ನಮ್ಮ ಸಾಂಬಾರಿಗೆ ಒಂದು ರುಚಿ ಬರೋದು. ತುಂಬ ಟೇಸ್ಟ್ ಆಗ್ತದೆ ಈ ರೀತಿಯಾಗಿ ಸಾಂಬಾರು ಮಾಡೋದ್ರಿಂದ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಅದನ್ನು ಆರಲಿಕ್ಕೆ ಬಿಡಬೇಕು. ಬಿಸಿಯೆಲ್ಲ ಆರಿದ ಮೇಲೆ ಈಗ ಗ್ರೈಂಡ್ ಮಾಡಲಿಕ್ಕೆ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1 ತೆಂಗಿನ ತುರಿ ಫುಲ್ಲು ತೆಗೊಂಡಿದ್ದೆ, 1 ಫುಲ್ಲು ತೆಂಗಿನಕಾಯಿಯ ತೆಂಗಿನ ತುರಿಯನ್ನು. ಈಗ ಸ್ವಲ್ಪ ಅರಶಿನವನ್ನು ಹಾಕಿದೆ. ಈಗ ನಾವು ಮೊದಲೇ ಬಿಸಿ ಮಾಡಿಟ್ಟುಕೊಂಡಿದ್ದೇವಲ್ಲ ಮಸಾಲೆ ಎಲ್ಲ, ಅದನ್ನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಹುಳಿ ಹಾಕಿದೆ. ಮತ್ತು ಈಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈಗ ಗ್ರೈಂಡ್ ಎಲ್ಲ ಆಗಿ ರೆಡಿ ಆಯಿತು ನಮ್ಮದು ಮಸಾಲ. ಇಲ್ಲಿ ಇದು ಕುಕ್ಕರ್ ಸಹ 3 ವಿಷಲ್ ಆಗಿದೆ. ಈಗ ಒಂದು ಸುತ್ತು ಒಮ್ಮೆ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಆಯಿತು. ಮತ್ತು ನಾವೀಗ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಮಸಾಲೆಯನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ನಮಗೆ ಮಸಾಲೆಯನ್ನು ಈಗಲೇ ನಾವು ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಬೋದು, ಸ್ವಲ್ಪ ತೆಳು ಬೇಕಾದರೆ ತೆಳು ಇಟ್ಕೊಳ್ಬೋದು. ತೊಗರಿಬೇಳೆ ಹಾಕಿದ್ರಿಂದ ಇದು ಸ್ವಲ್ಪ ದಪ್ಪ ಆಗಿರ್ತದೆ, ಹಾಗೆ ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಬೋದು. ನಾನೀಗ 1 ತುಂಡಷ್ಟು ಬೆಲ್ಲ ಹಾಕಿದೆ. ಬೆಲ್ಲ ಬೇಡ ಅಂದರೆ ಹಾಕ್ಕೊಳ್ಬೇಕು ಅಂತಿಲ್ಲ, ಆದರೆ ಈ ಸಾಂಬಾರಿಗೆ ಬೆಲ್ಲ ಹಾಕಿದರೆ ಒಂದು ರುಚಿ ಬರೋದು, ತುಂಬ ರುಚಿಯಾಗಿ ಬರ್ತದೆ ಬೆಲ್ಲ ಹಾಕೋದ್ರಿಂದ ಈ ಸಾಂಬಾರಿಗೆ. ಇದು ಸ್ವಲ್ಪ ದಪ್ಪ ಆಗಿತ್ತು, ನಾನು ಮತ್ತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡಿಕೊಂಡೆ. ನೋಡಿ, ಇಷ್ಟು ಹದ ಮಾಡಿ ಇಟ್ಟುಕೊಂಡೆ ನಾನು, ಮೊದಲೇ ಹದ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಲು ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈಗ ನಾನು ಮುಚ್ಚಲು ಮುಚ್ಚುತ್ತಿದ್ದೇನೆ. ನೋಡಿ, ಈಗ ನೋಡಿ ಚೆನ್ನಾಗಿ ಕುದಿತಾ ಉಂಟು ಸಾಂಬಾರು. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿ ಕುದಿತಾ ಉಂಟು. ಇನ್ನೀಗ ಇದು ರೆಡಿ ಆಯ್ತಲ್ವ. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಿದೆ ನಾನು. ಒಗ್ಗರಣೆಗೆ ಏನಿಲ್ಲ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಅಷ್ಟು ಹಾಕಿ ಒಗ್ಗರಣೆ ಹಾಕಿದ್ದು. ಮಾಮೂಲಿ ಒಗ್ಗರಣೆ ಹಾಕ್ತೇವಲ್ಲ ಅದೇ ರೀತಿ ಹಾಕಿದ್ದು ನಾನು. ನೋಡಿ, ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಯ್ತಲ್ವ. ನೀವೊಮ್ಮೆ ಈ ರೀತಿಯಾಗಿ ಸಾಂಬಾರನ್ನು ಮಾಡಿ ಫ್ರೆಂಡ್ಸ್, ಸೌತೆಕಾಯಿ ಸಾಂಬಾರು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.